ವೀಕ್ಷಕರೇ, ಇವತ್ತಿನ ದಿನ ದಿವಾನ ಪಂಚ್, ಇದರಲ್ಲಿ ಮನೋಲೋಕ ಈ ಕಾರ್ಯಕ್ರಮದಲ್ಲಿ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಾ ಇರುವವರ ಪುನರ್ವಸತಿಯ ಬಗ್ಗೆ ಮಾತನಾಡೋಣ ಅಂತ ಅಂದ್ಕೊಂಡೆ. ಮಾನಸಿಕ ಕಾಯಿಲೆಯ ಚಿಕಿತ್ಸೆಯಲ್ಲಿ ಮಾತ್ರೆ ಚಿಕಿತ್ಸೆ, ಮಾತು ಚಿಕಿತ್ಸೆ, ವಿದ್ಯುತ್ ಕಂಪನ ಚಿಕಿತ್ಸೆಯಂತಹ ಜೈವಿಕ ಚಿಕಿತ್ಸೆಗಳು, ನಾಲ್ಕನೆಯದಾಗಿ ಪುನರ್ವಸತಿ, ಇವು ಬಹಳ ಪ್ರಮುಖವಾದ ಚಿಕಿತ್ಸೆಗಳು. ಈ ಪುನರ್ವಸತಿ ಅನ್ನುವುದು ದೀರ್ಘಕಾಲೀನ ಮಾನಸಿಕ ಕಾಯಿಲೆಗಳು ಅಂದರೆ ತೀವ್ರ ಬಗೆಯ ಖಿನ್ನತೆ, ಬೈಪೋಲಾರ್ ಡಿಸಾರ್ಡರ್, ಇಚ್ಛಿತ ಚಿತ್ತ ವಿಕಲತೆ, ಬುದ್ಧಿಮಾಂದ್ಯತೆ, ಇಂತಹ ಕಾಯಿಲೆಗಳಿಗೆ ಪುನರ್ವಸತಿ ಬಹಳ ಪ್ರಮುಖವಾದ ಒಂದು ಚಿಕಿತ್ಸೆ ಅಂತ ಅನಿಸ್ಕೊಂಡಿದೆ. ಈ ಪುನರ್ವಸತಿ ಅನ್ನುವುದು ಹೆಚ್ಚಾಗಿ ಏನಾಗುತ್ತೆ ಅಂದರೆ ಬಹಳಷ್ಟು ಮನೋರೋಗಗಳಲ್ಲಿ ಈ ಕಾಯಿಲೆಯಿಂದ ಬಳಲ್ತಾ ಇರುವವರು ಅವರಲ್ಲಿ ಕಾಯಿಲೆ ಗುಣಮುಖ ಆದರೂ ಕೂಡ ಕೆಲವಾರು ಕೌಶಲ್ಯಗಳ ಕೊರತೆ ಬರುತ್ತೆ. ಕೆಲವರಿಗೆ ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್, ದೈನಂದಿನ ಚಟುವಟಿಕೆಗಳನ್ನು ಅಂದರೆ ಉದಾಹರಣೆಗೆ ಈಗ ಅವರು ಬಟ್ಟೆ ಹಾಕ್ಕೊಳ್ಳೋದಿರ್ಬೋದು, ಬಟನ್ ಹಾಕ್ಕೊಳ್ಳೋದಿರ್ಬೋದು, ಈವನ್ ಹಲ್ಲು ಉಜ್ಜುವುದಿರ್ಬೋದು, ಇಂತಹ ಕೌಶಲ್ಯಗಳನ್ನು ಮರೀತಾರೆ ಅಥವಾ ಇದರಲ್ಲಿ ಏನಾದರೂ ಕೊರತೆಗಳು ಬರುತ್ತೆ. ಇದಾದ ನಂತರ ಸಾಮಾಜಿಕ ಕೌಶಲ್ಯಗಳ ಕೊರತೆ ಬರುತ್ತೆ ಮತ್ತು ಉದ್ಯೋಗದಲ್ಲಿಯೂ ಕೂಡ ಹಲವಾರು ಕೊರತೆಗಳು ಬರುತ್ತೆ. ಸೊ ಈ ಕೊರತೆಗಳು ಬಂದಾಗ ಈ ಕೊರತೆಗಳು ಕಾಯಿಲೆ ಗುಣಮುಖವಾದರೂ ಕೂಡ ಈ ಕೊರತೆಗಳು ಹಾಗೆ ಉಳಿಯುತ್ತೆ. ಅಂತಹ ಸಂದರ್ಭದಲ್ಲಿ ಇವುಗಳನ್ನು ಈ ರೋಗಿಗಳ ಗಮನಕ್ಕೆ ತಂದು ಈ ಕೊರತೆಗಳನ್ನು ಸರಿಪಡಿಸುವುದೇನಿದೆ ಇದನ್ನು ನಾವು ಪುನರ್ವಸತಿ ಅಂತ ಹೇಳ್ತೇವೆ. ಪುನರ್ವಸತಿಯನ್ನು ಪುನರ್ವಸತಿ ಕೇಂದ್ರಗಳಲ್ಲಿ ತಜ್ಞರು ಹೇಳಿಕೊಡುವುದು, ಅದನ್ನು ಮನೆಯಲ್ಲಿ ಮನೆಯವರು ಕೂಡ ಪುನಃಮ್ಮೆ ಅದನ್ನು ಅವರಿಗೆ ಸರಿಪಡಿಸಬೇಕು ಮತ್ತು ಇದನ್ನು ಹೇಗೆ ಅವರು ಕಲಿಬೇಕು ಅನ್ನೋದನ್ನು ಮನದಟ್ಟು ಮಾಡಿಕೊಡೋದು, ಇವೆಲ್ಲ ಪುನರ್ವಸತಿಯ ಕೆಲವು ಭಾಗಗಳಾಗಿರುತ್ತೆ. ಸೊ ಈ ಪುನರ್ವಸತಿ ಅನ್ನುವುದೇನಿದೆ ಇದನ್ನು ಮುಖ್ಯವಾಗಿ ಕರ್ನಾಟಕ ಸರ್ಕಾರ ತನ್ನ ಮಾನಸಧಾರ ಅನ್ನುವಂಥ ಯೋಜನೆ ಇದನ್ನು ಡಾಕ್ಟರ್ ಅಶೋಕ್ ಪೈ ಇವರು 2 ವರ್ಷಗಳ ಹಿಂದೆ ದಿವಂಗತರಾದರು. ಇವರು ಕರ್ನಾಟಕ ಮಾನಸಿಕ ಆರೋಗ್ಯ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಆ ಸಂದರ್ಭದಲ್ಲಿ ಅವರು ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಪುನರ್ವಸತಿ ಕೇಂದ್ರಗಳನ್ನು ತೆರೆಯಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ಪುನರ್ವಸತಿ ಕೇಂದ್ರಗಳನ್ನು ಮಾನಸಧಾರ ಯೋಜನೆಯಡಿ ಪ್ರಾರಂಭಿಸಿದರು. ಈ ಮಾನಸಧಾರ ಯೋಜನೆಯಡಿ ಇರುವಂತಹ ಕೇಂದ್ರಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇರುತ್ತೆ. ಈ ಕಾಯಿಲೆಯಿಂದ ಬಳಲ್ತಾ ಇರುವವರನ್ನ ಮನೋವೈದ್ಯರು ಯಾರು ಈ ರೋಗಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇರ್ತಾರೆ ಅವರು ಈ ಪುನರ್ವಸತಿ ಕೇಂದ್ರಗಳಿಗೆ ರೆಕಮೆಂಡ್ ಮಾಡ್ಬೋದು. ಈ ಪುನರ್ವಸತಿ ಕೇಂದ್ರದಲ್ಲಿ ಏನಾಗುತ್ತೆ ಅಂದರೆ ಈ ರೋಗಿಗೆ ಈ ಬೇರೆ ಬೇರೆ ಏನು ಕೌಶಲ್ಯಗಳ ಕೊರತೆ ಇರುತ್ತೆ, ಆಕ್ಟಿವಿಟೀಸ್ ಆಫ್ ಡೈಲಿ ಲಿವಿಂಗ್ ಇಂದ ಹಿಡಿದು ಸಾಮಾಜಿಕ ಕೌಶಲ್ಯಗಳಿರ್ಬೋದು, ಹಾಗೆಯೇ ಕೆಲವೊಮ್ಮೆ ಅವರಲ್ಲಿ ಕೆಲವು ಒಳ್ಳೆಯ ಕೌಶಲ್ಯಗಳಿರುತ್ತೆ. ಕೆಲವರು ಬಹಳ ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಾರೆ. ಉದಾಹರಣೆಗೆ ಇಲ್ಲೊಂದು ಪೇಂಟಿಂಗ್ ಇದೆ, ಇದನ್ನ ಒಂದು ಚಿತ್ತ ವಿಕಲತೆಯಿಂದ ಬಳಲ್ತಾ ಇದ್ದಂತಹ ರೋಗಿಯೊಬ್ಬರು ಮಾಡಿದ್ದು. ಈಗ ಅವರು ಈ ಇಚ್ಛಿತ ಚಿತ್ತ ವಿಕಲತೆ ಅನ್ನುವಂಥ ಕಾಯಿಲೆಯಿಂದ ಬಳಲ್ತಾ ಇದ್ರು. ಈ ಕಾಯಿಲೆಯ ಹೊರತಾಗಿ ಕೂಡ ಇವರಿಗೆ ಪೇಂಟಿಂಗ್ನ ಕೌಶಲ್ಯ ಬಹಳ ಇತ್ತು. ಆದರೆ ಮನೆಯಲ್ಲಿದ್ದಾಗ ಈ ಪೇಂಟಿಂಗ್ ಅನ್ನು ಮಾಡಲಿಕ್ಕೆ ಅವರು ಕೇಳ್ತಿರ್ಲಿಲ್ಲ, ಅವ್ರಿಗೆ ಮನಸ್ಸು ಬರ್ತಿರ್ಲಿಲ್ಲ. ಈ ಒಂದು ಪುನರ್ವಸತಿ ಕೇಂದ್ರಕ್ಕೆ ಬಂದಾಗ ಇತರ ರೋಗಿಗಳಿಗೆ ಹೇಳಿಕೊಡುವುದು ಮತ್ತು ಅವರ ಕೆಲವು ಇವರಂತೆಯೇ ಒಳ್ಳೆ ಪೇಂಟಿಂಗ್ ಮಾಡುವಂತಹ ರೋಗಿಗಳಿದ್ರೆ ಅವರ ಜೊತೆ ಕೂತ್ಕೊಂಡು ಇವರು ಮಾಡುವುದರಿಂದ ಏನಾಯಿತು, ಇವರ ಕೆಲಸ ಉತ್ತಮವಾಯಿತು. ಇನ್ಫ್ಯಾಕ್ಟ್ ಈ ನಮ್ಮ ಮಾನಸಧಾರ ಯೋಜನೆಯಡಿ ಈ ತರದ ಪೇಂಟಿಂಗ್ಸು, ಇನ್ನು ಗುಲಾಬಿ ಹೂಗಳನ್ನು ಮಾಡ್ತಾರೆ, ಇನ್ನು ಕೆಲವರು ಈ ಮ್ಯಾಟ್ಗಳನ್ನು ಮಾಡ್ತಾರೆ, ಇನ್ನು ಕೆಲವರು ಈ ದೀಪಾವಳಿಯ ಸಂದರ್ಭದಲ್ಲಿ ದಿಯಾಗಳಿಗೆ ಬಹಳ ಸುಂದರವಾಗಿ ಪೇಂಟ್ ಕೊಟ್ಟು ಅದನ್ನು ನಾವು ಡಿಸ್ಪ್ಲೇಗೆ ಇಡ್ತೇವೆ ಮತ್ತು ಮಾರಾಟ ಮಾಡ್ತೇವೆ. ಇದರಿಂದ ಬರುವ ಹಣ ಏನಿದೆ ಇದನ್ನು ಆ ರೋಗಿಗೆ ಕೊಡ್ತೇವೆ. ಅಂದರೆ ಈ ಪುನರ್ವಸತಿ ಅನ್ನೋದು ಉದ್ಯೋಗಕ್ಕೆ ಕೂಡ ಒಂದು ತರಬೇತಿ ಆಗ್ಬೋದು. ಒಟ್ಟಿನಲ್ಲಿ ಈ ಮಾನಸಿಕ ಕಾಯಿಲೆಗಳಿಂದ ಬಳಲ್ತಾ ಇರುವವರಲ್ಲಿ ಹಲವಾರು ನ್ಯೂನತೆಗಳನ್ನು ಕಡಿಮೆ ಮಾಡಲಿಕ್ಕೆ ಈ ಪುನರ್ವಸತಿ ಬಹಳ ಹೆಲ್ಪ್ ಮಾಡುತ್ತೆ. ಹಲವು ಜನರಿಗೆ ಈ ಕಾಯಿಲೆಯಿಂದ ನೆನಪು ಶಕ್ತಿ ಕಡಿಮೆ ಆಗಿರುತ್ತೆ, ಹಲವು ಜನರಿಗೆ ಈ ಕಾಯಿಲೆಯ ಕಳಂಕದಿಂದ ಅಂದರೆ ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಸಮಾಜದಲ್ಲಿ ನೋಡಿ ಮಾನಸಿಕ ಕಾಯಿಲೆಯಿಂದ ಚಿಕಿತ್ಸೆ ಪಡೆದಾದ ಕೂಡಲೇ ಅವನಿಗೆ ಬೆಟ್ಟು ಮಾಡಿ ತೋರ್ಸಕ್ಕೆ ಶುರು ಮಾಡ್ತಾರೆ, ಇವನು ಇಂತಿಂಥವರ ರೋಗಿ, ಇಂತಿಂಥ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದ, ಇವನು ಹುಚ್ಚ, ಈ ರೀತಿಯಾಗೆಲ್ಲ.
ಸೊ ಈ ಕಳಂಕವನ್ನ ಹೇಗೆ ಎದುರಿಸಬೇಕು ಅನ್ನುವುದು ಕೂಡ ಈ ಪುನರ್ವಸತಿ ಕೇಂದ್ರಗಳಲ್ಲಿ ತಿಳಿಸಲಾಗುತ್ತೆ. ಒಟ್ಟಿನಲ್ಲಿ ಪುನರ್ವಸತಿ ಅನ್ನುವುದು ಒಂದು ಬಹಳ ಮುಖ್ಯವಾದ ಚಿಕಿತ್ಸೆ. ಈ ಪುನರ್ವಸತಿ ಅನ್ನುವುದು ಪ್ರತಿಯೊಂದು ರೋಗಿಗೆ ಅತಿ ಅಗತ್ಯ. ಅದರಲ್ಲಿಯೂ ಕೂಡ ತೀವ್ರ ಬಗೆಯ ಮಾನಸಿಕ ಕಾಯಿಲೆಗಳಿರುವಾಗ ಅಂಥವರಿಗೆ ಈ ಚಿಕಿತ್ಸೆ ಬಹಳ ಅಗತ್ಯ. ಆದರೆ ಇಲ್ಲಿ ಮನೆಯವರು ಒಂದು ತಿಳ್ಕೊಳ್ಬೇಕು, ಈ ಪುನರ್ವಸತಿ ಕೇಂದ್ರಗಳಿಗೆ ಈ ರೋಗಿಯನ್ನು ಕಳಿಸುವಾಗ ಇವರ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಅಲ್ಲಿ ಹೋದ ಕೂಡಲೇ ಇವನು ಮೊದಲಿನಾಗೆ ನಾರ್ಮಲ್ ಆಗ್ತಾನೆ ಅಂತ. ಖಂಡಿತ ಸಾಧ್ಯ ಇಲ್ಲ. ಆಲ್ ಈಸ್ ವೆಲ್ ಅನ್ನೋದು ಈ ಪುನರ್ವಸತಿ ಕೇಂದ್ರಗಳಲ್ಲಿ ಸಾಧ್ಯವಿಲ್ಲ. ಅವರಲ್ಲಿ ಏನೆಲ್ಲ ಕೌಶಲ್ಯಗಳು ಕಳೆದು ಹೋಗಿರುತ್ತೆ ಈ ಕಾಯಿಲೆಯಿಂದ, ಅದನ್ನು ಸರಿಪಡಿಸಲಿಕ್ಕೆ ತಜ್ಞರು ಪ್ರಯತ್ನ ಪಡ್ತಾರೆ. ಹಲವೊಮ್ಮೆ ಎಲ್ಲ ಇದರಲ್ಲೂ ಎಲ್ಲ ನ್ಯೂನತೆಗಳು ಸರಿಪಡಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಲಿಕ್ಕಾಗಲ್ಲ. ಆದರೆ ತಮ್ಮ ಕಾಲ ಮೇಲೆ ತಾವು ನಿಲ್ಲಿಕ್ಕೆ ಈ ರೋಗಿಗೆ ಸಹಾಯ ಮಾಡುವಂತ ಒಂದು ಕೇಂದ್ರ ಈ ಪುನರ್ವಸತಿ ಕೇಂದ್ರ. ದಯವಿಟ್ಟು ನಾನು ನಿಮ್ಮೆಲ್ಲರಿಗೂ ಕೇಳ್ಕೊಳ್ತೇನೆ, ಈ ಪುನರ್ವಸತಿ ಕೇಂದ್ರಗಳು ಮಾನಸಧಾರ ಯೋಜನೆ ಅಡಿಯಲ್ಲಿ ಎಲ್ಲೆಲ್ಲಿ ಇದೆ ಅಲ್ಲಿ ಏನೆಲ್ಲ ಪ್ರಾಡಕ್ಟ್ಸ್ ಮಾಡ್ತಾರೆ ಅದನ್ನ ನೀವು ನಿಮ್ಮ ಸಭೆ ಸಮಾರಂಭಗಳಿಗೆ ಕೊಂಡುಕೊಳ್ಳಿ. ಎಸ್ಪೆಷಲಿ ರೋಟರಿ ಲಯನ್ಸ್ ನಂತ ಕ್ಲಬ್ಗಳು, ಹಾಗೆಯೇ ಈ ನಮ್ಮ ಬೇರೆ ಬೇರೆ ಸರ್ಕಾರಿ ಇಲಾಖೆಗಳು ಈ ಪುನರ್ವಸತಿ ಕೇಂದ್ರಗಳಲ್ಲಿ ತಯಾರಾಗುವಂತಹ ಬೊಕ್ಕೇಸ್ ಇರ್ಬೋದು, ಪುನರ್ವಸತಿ ಕೇಂದ್ರಗಳಲ್ಲಿ ತಯಾರಾಗುವಂತಹ ಈ ಕೆಲವು ಏನು ಈ ನಮ್ಮ ಫೋಟೋಸ್ ಇರ್ಬೋದು, ಪೇಂಟಿಂಗ್ಸ್ ಇರ್ಬೋದು, ಮ್ಯಾಟ್ಗಳಿರ್ಬೋದು, ಕ್ಯಾಂಡಲ್ ಇರ್ಬೋದು, ಸೋಪ್ಸ್ ಇರ್ಬೋದು, ಇಂಥದನ್ನೆಲ್ಲ ಖರೀದಿ ಮಾಡಿದರೆ ಈ ರೋಗಿಗಳ ಆತ್ಮಸ್ಥೈರ್ಯ ಉತ್ತಮ ಆಗುತ್ತೆ. ಈ ರೋಗಿಗಳಿಗೆ ಹಲವಾರು ಕೇಂದ್ರಗಳಲ್ಲಿ ಇದು ಏನು ಹಣ ಒಟ್ಟಾಗುತ್ತೆ ಅದನ್ನು ಅವರಿಗೆ ನಾವು ಕೊಡ್ತೇವೆ. ಅದರಿಂದಾಗಿ ಆ ರೋಗಿಗಳು ನಮ್ಮ ಸಮಾಜದ ಮುಂಚೂಣಿಯಲ್ಲಿ ನನ್ನ ಹಾಗೆ ನಿಮ್ಮ ಹಾಗೆ ಜೀವನ ಮಾಡಲಿಕ್ಕಾಗುತ್ತೆ. ಸೊ ಇದನ್ನು ದಯವಿಟ್ಟು ನೀವೆಲ್ಲ ಯೋಚನೆ ಮಾಡಿ. ಇವಾಗ ಏನು ಈ ಮಾನಸಧಾರ ಯೋಜನೆಯ ಪುನರ್ವಸತಿ ಇದೆ, ಇದು ಒಂದು ರೀತಿಯ ಚಿಕಿತ್ಸೆಯೇ. ಮಾನಸಿಕ ಕಾಯಿಲೆಗಳು ಇರುವವರು ಗುಣಮುಖರಾಗಿ ಸಮಾಜದ ಮುಂಚೂಣಿಗೆ ಬರುವ ಹಾಗೆ ಮಾಡುವಂತಹ ಈ ಒಂದು ಚಿಕಿತ್ಸೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾತುಗಳನ್ನು ಮುಂದೊಂದು ದಿನ ಆಡ್ತೇನೆ. ಈ ನಮ್ಮ ದಿವಾನ ಪಂಚ್ ಏನು ಚಾನಲ್ ಇದೆ, ಇದು ಇದರ ಉದ್ದೇಶ ಏನಂದರೆ ನಮ್ಮ ಸಮಾಜದ ಆಗು ಹೋಗುಗಳ ಬಗ್ಗೆ ಜನಸಾಮಾನ್ಯರಿಗೆ ವಿಷಯಗಳನ್ನು ತಿಳಿಸಬೇಕು ಅಂತ. ಶ್ರೀರಾಮ್ ದಿವಾನ ನಾನು ಕಂಡ ಒಬ್ಬ ಪ್ರಾಮಾಣಿಕ ಪತ್ರಕರ್ತರಲ್ಲಿ ಒಬ್ಬರು. ಅವರ ಈ ಒಂದು ಕಾರ್ಯಕ್ರಮಗಳು ಏನಿದೆ ಇದನ್ನು ನೀವೆಲ್ಲ ವೀಕ್ಷಿಸಿ. ನೀವೆಲ್ಲರೂ ಈ ದಿವಾನ ಪಂಚ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೆಚ್ಚು ಹೆಚ್ಚು ಜನರಿಗೆ ಇದನ್ನು ರೆಕಮೆಂಡ್ ಮಾಡಿ. ಪ್ರತಿ ವಾರ ನಿಮಗೆ ಒಂದಲ್ಲ ಒಂದು ಮಾನಸಿಕ ಆರೋಗ್ಯದ ವಿಷಯದ ಬಗ್ಗೆ ಬಂದು ನಾನು ಮಾತಾಡ್ತೇನೆ. ಧನ್ಯವಾದ.